ರಾಜ್ಯದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಈ ಸರ್ಕಾರದಲ್ಲಿರ್ತಕ್ಕಂತ ಜವಾಬ್ದಾರಿಯುತ ಮಂತ್ರಿಗಳು ಅವರ ಬೇಜವಾಬ್ದಾರಿ ಹೇಳಿಕೆಗಳು ಪದೇ ಪದೇ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಇದೇ ಶಿವಾನಂದ ಪಾಟೀಲ್ ರವರು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಿಂದೆ 1 ಲಕ್ಷ ಕೊಡ್ತಾ ಇದ್ರು, ಈಗ 5 ಲಕ್ಷ ಪರಿಹಾರ ಕೊಡ್ತಾ ಇದ್ದೇವೆ. ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ದುರಹಂಕಾರದ ಹೇಳಿಕೆಯನ್ನ ನೀಡಿದ್ರು. ಮತ್ತೆ ಒಂದು ಅದೇ ತಪ್ಪನ್ನ ನಿನ್ನೆ ದಿನ ಮಾಡಿದ್ದಾರೆ. ರೈತರನ್ನ ಅವಮಾನಿಸ್ತಕ್ಕಂತ ಒಂದು ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಮತ್ತೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನ ಮಾಡ್ತೇನೆ, ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನ ಹೇಳಿ ಅವರು ತಿದ್ಕೊಳ್ತಕ್ಕಂತ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಿ, ಏನು ಮುಳುಗೋಗೋದಿಲ್ಲ. ಆದರೆ ಈ ನಾಡಿಗೆ ದೇಶಕ್ಕೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ, ಈ ಸರ್ಕಾರದ ಧೋರಣೆ, ಕಾಂಗ್ರೆಸ್ ಪಕ್ಷದ ಧೋರಣೆ, ನಿಜವಾಗ್ಲೂ ಕೂಡ ಪದೇ 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 ರೈತರಿಗೆ ಅವಮಾನ ಮಾಡತಕ್ಕಂತ ರೀತಿಯಲ್ಲಿ ನಡ್ಕೊಳ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು, ಮೊನ್ನೆ ಬರಗಾಲದ ವಿಚಾರದಲ್ಲಿ ಯಾವ ರೀತಿ ಜಮೀರ್ ಅಹಮದ್ ಅವರು ನಡ್ಕೊಂಡಿದ್ದಾರೆ, ಐಷಾರಾಮಿ ವಿಮಾನದಲ್ಲಿ ಬಂದು ಫ್ಯಾಷನ್ ಶೋ ಮಾಡಿಕೊಂಡು ಅವರೇ ಅದನ್ನ ಟ್ವೀಟ್ ಮಾಡಿ ವಿಡಿಯೋ ರಿಲೀಸ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಂದ್ರೆ ಸರ್ಕಾರದ ಮಂತ್ರಿಗಳು, ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನ ಘೋಷಣೆ ಮಾಡ್ತಾ ಇರತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಆದರೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾತ್ರ ಪದೇ ಪದೇ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.